ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮಗಳು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ. ಬನ್ನಿ ಸ್ನೇಹಿತರಿಗ, ನೈನ್ತ್ ಸ್ಟ್ಯಾಂಡರ್ಡ್ ಫಿಸಿಕ್ಸ್ ನ ಮೋಷನ್ ಈ ಲೆಸನ್ ಫಿಫ್ತ್ ಎಪಿಸೋಡ್ ಅನ್ನು ಶುರು ಮಾಡೋಣ. ಇವತ್ತಿನ ಎಪಿಸೋಡ್ ನಲ್ಲಿ ವೆಲಾಸಿಟಿ ಅಂದ್ರೆ ಏನು, ಜೊತೆಗೆ ಅವರೇಜ್ ವೆಲಾಸಿಟಿ ಅಂದ್ರೆ ಏನು, ನಂತರ ವೆಲಾಸಿಟಿ ಮತ್ತು ಸ್ಪೀಡ್ ಇವೆರಡರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಇವಿಷ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಟೈಮ್ ಅನ್ನು ವೇಸ್ಟ್ ಮಾಡೋಣ, ನೇರವಾಗಿ ಹೋಗೋಣ. ವೆಲಾಸಿಟಿ ಅಂದ್ರೆ ಏನು? ವಾಟ್ ಇಸ್ ವೆಲಾಸಿಟಿ? ಇಟ್ ಈಸ್ ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅಕರ್ಡ್ ಪರ್ ಯೂನಿಟ್ ಟೈಮ್. ಪರ್ ಯೂನಿಟ್ ಟೈಮ್ಗೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಆಗಿದ್ದನ್ನ ನಾವು ವೆಲಾಸಿಟಿ ಅಂತೀವಿ. ಟೋಟಲ್ ಡಿಸ್ಟೆನ್ಸ್ ಅಂತ ಅಂದ್ರೆ ಅದು ಸ್ಪೀಡ್ಗೆ ಹೋಗ್ಬಿಡುತ್ತೆ ನೋಡ್ರಿ. ಡಿಸ್ಟೆನ್ಸ್ ಅನ್ನೋಂತ ವರ್ಡ್ ಬಂದ್ರೆ ಸ್ಪೀಡ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಅನ್ನೋಂತ ವರ್ಡ್ ಬಂದ್ರೆ ವೆಲಾಸಿಟಿ ಆಗುತ್ತೆ. ಇಷ್ಟೇ ವ್ಯತ್ಯಾಸ. ಈಗ ಸ್ಪೀಡ್ ಅಂದಾಗ ನಾವು ಅದನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತೀವಿ, ಯಾಕಂದ್ರೆ ಅದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ವೆಲಾಸಿಟಿ ಇದು ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ, ಹಾಗಾಗಿ ಇದನ್ನ ನಾವು ವೆಕ್ಟರ್ ಕ್ವಾಂಟಿಟಿ ಅಂತೀವಿ. ನಿಮಗೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಡೌಟ್ ಇತ್ತಂದ್ರೆ ದಯವಿಟ್ಟು ಎರಡನೇ ಎಪಿಸೋಡ್ ಅನ್ನು ನೋಡಿ, ಅಲ್ಲಿ ನಿಮಗೆ ಎಲ್ಲಾ ಕ್ಲಾರಿಟಿ ಸಿಗುತ್ತೆ. ಬಂದಿದ್ರೆ ಈಗ ವೆಲಾಸಿಟಿ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರ ವೆಲಾಸಿಟಿಯನ್ನು ಯಾವ್ದರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ? ವಿ ವೆಲಾಸಿಟಿ, ವಿ ಅಂದ್ರೆ ನಾವು ಆಗುತ್ತೆ. ಓಕೆ, ನಾವು ನೀವು ಸೇರಿದ್ರೆ ವಿಕ್ಟ್ರಿ ಪಕ್ಕ. ಓಕೆ, ಇದರ ನಂತರ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಡೈರೆಕ್ಷನ್ ಆಲ್ಸೋ. ನೋಡ್ರಿ, ವೆಲಾಸಿಟಿ ವೆಕ್ಟರ್ ಕ್ವಾಂಟಿಟಿ ಇದು, ಯಾಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಇಟ್ ಈಸ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಹಾಗಾಗಿ ಇದು ಸಹ ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದು ಸಹ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಈಗ ಇದರ ಫಾರ್ಮುಲಾ ಏನು? ವೆಲಾಸಿಟಿಯ ಫಾರ್ಮುಲಾ ಎಸ್ ಬೈ ಟಿ. ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಗೆ ನಾವು ಎಸ್ ಅಂತ ತಗೊಂತೀವಿ, ನಂತರ ಟಿ ಅಂದ್ರೆ ಟೈಮ್ ಟೇಕನ್. ನೋಡಿ ಸ್ನೇಹಿತರೆ, ಇಲ್ಲಿರುವಂತಹ ಡೆಫಿನಿಷನ್ ಏನ್ ಹೇಳುತ್ತೆ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದೆ. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಸ್, ನಂತರ ಯುನಿಟ್ ಟೈಮ್ ಅಂತ ಹೇಳಿದೆ. ಹಾಗಾಗಿ ಬೈ ಟಿ, ಎಸ್ ಬೈ ಟಿ ನೇ ಈ ವೆಲಾಸಿಟಿಯ ಫಾರ್ಮುಲಾ ಅರ್ಥ ಸ್ನೇಹಿತರೆ. ಆದ್ರೆ ಸ್ಪೀಡ್ಗೂ ಸಹ ನಾವು ವಿ ಅಂತಂದೇ ಬಳಸ್ತೀವಿ, ಅದನ್ನ ನೆನಪಿರ್ಲಿ. ಇದ್ರ ನಂತರ ಎಸ್ ಐ ಯುನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಯಾಕೆ ಮೀಟರ್ ಪರ್ ಸೆಕೆಂಡ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಡಿಸ್ಪ್ಲೇಸ್ಮೆಂಟ್, ಈ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಯಾವ ಯುನಿಟ್ ಇಂದ ಮೆಜರ್ ಮಾಡ್ತೀವಿ? ಮೀಟರ್ ನಲ್ಲಿ ಮೆಜರ್ ಮಾಡ್ತೀವಿ. ಅದೇ ರೀತಿ ಟೈಮ್ ಟೇಕನ್, ಇದನ್ನ ನಾವು ಎದರಿಂದ ಮೆಜರ್ ಮಾಡ್ತೀವಿ? ಟೈಮ್ ಅನ್ನು ನಾವು ಸೆಕೆಂಡ್ ನಲ್ಲಿ ಮೆಜರ್ ಮಾಡ್ತೀವಿ. ಹಾಗಾಗಿ ಇದರ ಎಸ್ ಐ ಯುನಿಟ್ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ನಂತರ ಬಿಗ್ಗರ್ ಯುನಿಟ್ ಕಿಲೋಮೀಟರ್ ಪರ್ ಅವರ್. ಈಗ ಅವರೇಜ್ ವೆಲಾಸಿಟಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಈಗ ಆಲ್ರೆಡಿ ನೀವು ವೆಲಾಸಿಟಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ರಿ. ಡಿಸ್ಪ್ಲೇಸ್ಮೆಂಟ್ ಅಕರ್ಡ್ ಪರ್ ಯುನಿಟ್ ಟೈಮ್ ಅಂತ ಅರ್ಥ ಮಾಡ್ಕೊಂಡಿದ್ರಿ. ಈಗ ಅವರೇಜ್ ವೆಲಾಸಿಟಿ ಅಂದ್ರೆ ಏನು? ದ ಅವರೇಜ್ ವೆಲಾಸಿಟಿ ಈಸ್ ಗಿವನ್ ಬೈ ದ ಅರಿಥ್ಮೆಟಿಕ್ ಮೀನ್ ಆಫ್ ಇನಿಷಿಯಲ್ ವೆಲಾಸಿಟಿ ಅಂಡ್ ಫೈನಲ್ ವೆಲಾಸಿಟಿ ಫಾರ್ ದ ಗಿವನ್ ಪೀರಿಯಡ್ ಆಫ್ ಟೈಮ್. ಈಗ ಮೊದಲಿಗೆ ಇಲ್ಲಿರುವಂತಹ ಎರಡು ಟರ್ಮ್ಗಳನ್ನು ಅರ್ಥ ಮಾಡ್ಕೊಳ್ರಿ, ಇನಿಷಿಯಲ್ ವೆಲಾಸಿಟಿ ಮತ್ತು ಈ ಫೈನಲ್ ವೆಲಾಸಿಟಿ. ನೋಡಿ ಸ್ನೇಹಿತರೆ, ಇನಿಷಿಯಲ್ ಅಂದ್ರೆ ಮೊದಲಿನ ವೆಲಾಸಿಟಿ ಅಂತ, ಅಂದ್ರೆ ಮೊದಲು ನಾವು ಕನ್ಸಿಡರ್ ಮಾಡುವಂತ ವೆಲಾಸಿಟಿಯನ್ನ ಇನಿಷಿಯಲ್ ವೆಲಾಸಿಟಿ ಅಂತೀವಿ. ಇನಿಷಿಯಲ್ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಅಂತ ಅರ್ಥ. ಅದೇ ರೀತಿ ಫೈನಲ್ ವೆಲಾಸಿಟಿ ಅಂದ್ರೆ ಸೆಕೆಂಡ್ ಕೇಸ್ ನಲ್ಲಿ ಏನ್ ತಗೊಂತೀವಿ ಆ ವೆಲಾಸಿಟಿ ಅಥವಾ ಕೊನೆಗೆ ಬರುವಂತಹ ವೆಲಾಸಿಟಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಅವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ, ಇವೆರಡನ್ನು ನಾವು ಫೈಂಡ್ ಔಟ್ ಮಾಡಬೇಕು. ನಂತರ ಅರಿಥ್ಮೆಟಿಕ್ ಮೀನ್ ಅಂದ್ರೆ ಏನು, ಇಲ್ಲಿ ಎಷ್ಟು ನಾವು ಆಡ್ ಮಾಡಿದ್ವಿ ಇನಿಷಿಯಲ್ ವೆಲಾಸಿಟಿ ಒಂದು ಮತ್ತು ಫೈನಲ್ ವೆಲಾಸಿಟಿ ಎರಡು, ಎರಡನ್ನೇ ಆಡ್ ಮಾಡಿದ್ವಲ್ಲ, ಹಾಗಾಗಿ ಡಿವೈಡೆಡ್ ಬೈ ಟು. ಅರಿಥ್ಮೆಟಿಕ್ ಮೀನ್ ಅಂದ್ರೆ ಹಂಗಲ್ಲ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ನೋಡಿ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಅಂದ್ರೆ ನಾವಿಲ್ಲಿ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಎರಡೇ ಅಬ್ಸರ್ವೇಷನ್ಸ್ ಅನ್ನ ಆಡ್ ಮಾಡಿರೋದು, ಹಾಗಾಗಿ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು? ಎರಡೇ ಎರಡು, ಹಾಗಾಗಿ ಡಿವೈಡೆಡ್ ಬೈ ಟೂ. ನೋಡಿ ಸ್ನೇಹಿತರೆ, ಅವರೇಜ್ ವೆಲಾಸಿಟಿ ಇರುವಂತ ಫಾರ್ಮುಲಾ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ. ನಿಮಗೆ ಇನ್ನು ಇನ್ನೊಂದು ರೀತಿ ಜನರಲ್ ಆಗಿ ನಾವು ಬರೆಯೋದಂದ್ರೆ ಈ ರೀತಿ ಡಿವೈಡೆಡ್ ಬೈ ಟೂ ಹಿಂಗಾದ್ರೂ ಬರ್ಕೊಡ್ರಿ. ಈ ರೀತಿ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಅರ್ಥ ಆಗ ಸ್ನೇಹಿತರೆ. ಆದ್ರೆ ಎವರೇಜ್ ಸ್ಪೀಡಿನ ಫಾರ್ಮುಲಾ ಈ ರೀತಿ ಇಲ್ಲ. ಎವರೇಜ್ ಸ್ಪೀಡಿನ ಫಾರ್ಮುಲಾ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಹಾಗಾಗಿ ಆ ಫಾರ್ಮುಲಾ ಈ ಫಾರ್ಮುಲಾ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದ್ದಾವೆ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿರೋದೇನು, ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೂ ಅಥವಾ ಯು ಪ್ಲಸ್ ವಿ ಡಿವೈಡೆಡ್ ಬೈ ಟೂ. ನೋಡಿ ಸ್ನೇಹಿತರೆ, ಇನಿಷಿಯಲ್ ವೆಲಾಸಿಟಿಯನ್ನ ಯು ಇಂದ ರೆಪ್ರೆಸೆಂಟ್ ಮಾಡಿದ್ರೆ ಫೈನಲ್ ವೆಲಾಸಿಟಿಯನ್ನ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ಸಹ ತಾವು ನೆನ್ಪಿಟ್ಕೊಂಡಿರ್ಬೇಕು, ಯಾಕಂದ್ರೆ ಅದು ಬಹಳ ಅಂದ್ರೆ ಬಹಳ ಬೇಸಿಕ್ ಆಗಿರುವಂತಹ ಇನ್ಫಾರ್ಮೇಶನ್. ಮುಂದೆ ಬರುವಂತಹ ಎಲ್ಲಾ ನ್ಯೂಮರಿಕಲ್ ಪ್ರಾಬ್ಲಮ್ಗಳಲ್ಲೂ ಸಹ ಇವು ಯೂಸ್ ಆಗುವಂತಹ ಸಾಧ್ಯತೆ ಬಹಳ ಇರುತ್ತೆ. ನಂತರ ಮುಂದಿನ ಲೆಸನ್ ಅಲ್ಲಾಗಿರ್ಲಿ, ನೀವು ಪಿ ಯು ಸಿ ಹೋದಾಗ ಆಗಿರ್ಲಿ, ಎಲ್ಲೇ ಹೋದರೂ ಸಹ
ಇನಿಷಿಯಲ್ ವೆಲಾಸಿಟಿ ಅಂದ್ರೆ ಯುನೇ ಇರುತ್ತೆ, ಫೈನಲ್ ವೆಲಾಸಿಟಿ ಅಂದ್ರೆ ವಿ ಇರುತ್ತೆ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಫಸ್ಟ್ ಟೈಮ್ ಇದನ್ನ ಯೂಸ್ ಮಾಡ್ತಿದೀವಿ ಈ ವರ್ಷ. ಹಾಗಾಗಿ ನಂತರ ಸ್ಪೀಡ್ ಮತ್ತು ವೆಲಾಸಿಟಿಗಳ ಡಿಫರೆನ್ಸ್ ಏನು ನೋಡಿ ಸ್ನೇಹಿತರೆ, ಬೋತ್ ಸ್ಪೀಡ್ ಅಂಡ್ ವೆಲಾಸಿಟಿ ಆರ್ ಯೂಸ್ ಇನ್ ದ ಸೇಮ್ ವೇ ಜನರಲಿ, ಬಟ್ ದೇ ಆರ್ ಡಿಫ್ರೆಂಟ್, ಎರಡು ಸಹ ಡಿಫ್ರೆಂಟ್ ಆಗಿರೋವೆ. ಮೊದಲಿಗೆ ಸ್ಪೀಡ್ ಈಸ್ ಡಿಫೈನ್ಡ್ ಆಸ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಬಾಡಿ ಇನ್ ಯುನಿಟ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಬಾಡಿ ಇನ್ ಯುನಿಟ್ ಟೈಮ್ ಅಂದ್ರೆ ಸ್ಪೀಡ್ ಆಯ್ತು. ಅದೇ ವೆಲಾಸಿಟಿ ಅಂದ್ರೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅಕ್ಕರ್ಡ್ ಪರ್ ಯುನಿಟ್ ಟೈಮ್. ನೋಡ್ರಿ ಇಲ್ಲಿ ಡಿಸ್ಟೆನ್ಸ್ ಬಂತು, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಂತು. ಅದೇ ರೀತಿ ಸ್ಪೀಡ್ ಗೆ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತೀವಿ, ಸ್ಪೀಡ್ ಈಸ್ ಆಲ್ಸೋ ರೆಪ್ರೆಸೆಂಟೆಡ್ ಆಸ್ ವಿ ಅಂಡ್ ವೆಲಾಸಿಟಿ ಈಸ್ ಆಲ್ಸೋ ರೆಪ್ರೆಸೆಂಟೆಡ್ ಆಸ್ ವಿ. ನಂತರ ಇಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಯಾವುದು ಸ್ಪೀಡ್ ಸ್ಕೇಲಾರ್ ಕ್ವಾಂಟಿಟಿ, ಯಾಕಂದ್ರೆ ಇಲ್ಲಿ ಡೈರೆಕ್ಷನ್ ಇಂಪಾರ್ಟೆಂಟ್ ಅಲ್ಲ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡೈರೆಕ್ಷನ್, ಯಾಕಂದ್ರೆ ಇದು ಡಿಪೆಂಡ್ ಆಗಿರೋದು ಡಿಸ್ಟೆನ್ಸ್ ಮೇಲೆ. ಡಿಸ್ಟೆನ್ಸ್ ಸಹ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿಲ್ಲ, ಅದು ಸಹ ಸ್ಕೇಲಾರ್ ಕ್ವಾಂಟಿಟಿ. ಹಾಗಾಗಿ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುವಂತಹ ಸ್ಪೀಡ್ ಸಹ ಸ್ಕೇಲಾರ್ ಕ್ವಾಂಟಿಟಿ. ನೀವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಿ ಅನ್ನೋದು ಸಹ ಬಹಳ ಮುಖ್ಯ. ಸುಮ್ಸುಮ್ನೆ ಸಿಕ್ಸಿಕ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ ನೋಡ್ರಿ. ಸ್ಪೀಡ್ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದ್ರಿಂದ ಅದರ ಚಾಳನೆ ಇದಕ್ಕೂ ಬಂತು, ಒಳ್ಳೆಯ ಸಹವಾಸ ಇರ್ಬೇಕಂತಲ್ಲ ಹಂಗೆ. ಇದು ಸಹ ಸ್ಕೇಲಾರ್ ಕ್ವಾಂಟಿಟಿನೇ ಆಯ್ತು. ಆದ್ರೆ ವೆಲಾಸಿಟಿ ಎದ್ರ ಮೇಲೆ ಡಿಪೆಂಡ್ ಆಗಿದೆ, ವೆಲಾಸಿಟಿಯ ಫ್ರೆಂಡ್ ಬಹಳ ಒಳ್ಳೇದು. ನಾನು ಏನಂದ್ರೆ ಮ್ಯಾಗ್ನಿಟ್ಯೂಡು ಇಂಪಾರ್ಟೆಂಟ್, ಜೊತೆಗೆ ಡೈರೆಕ್ಷನ್ ಸಹ ಇಂಪಾರ್ಟೆಂಟ್. ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಡಿಸ್ಪ್ಲೇಸ್ಮೆಂಟ್ ಮೇಲೆ ಇದು ಡಿಪೆಂಡ್ ಆಗಿದೆ. ಯಾವುದು ವೆಲಾಸಿಟಿ, ಹಾಗಾಗಿ ವೆಲಾಸಿಟಿ ಇಸ್ ಆಲ್ಸೋ ಎ ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಡೈರೆಕ್ಷನ್. ನಂತರ ಸ್ಪೀಡ್ ಇನ್ ಫಾರ್ಮುಲಾ ನೋಡಿ, ಡಿಸ್ಟೆನ್ಸ್ ಬೈ ಟೈಮ್ ಅಥವಾ ಡಿ ಬೈ ಟಿ ಬರೀತೀರಿ. ಇಲ್ಲಿ ವೆಲಾಸಿಟಿಯ ಫಾರ್ಮುಲಾ ನೋಡಿ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಥವಾ ಎಸ್ ಬೈ ಟಿ. ಇದ್ರ ನಂತರ ಸ್ಪೀಡ್ ಇನ ಎಸ್ ಐ ಇರುತ್ತೆ ಮೀಟರ್ ಪರ್ ಸೆಕೆಂಡ್, ವೆಲಾಸಿಟಿಗೂ ಸಹ ಮೀಟರ್ ಪರ್ ಸೆಕೆಂಡ್. ನಂತರ ಸ್ಪೀಡ್ ಗೆ ಬಿಗ್ಗರ್ ಯುನಿಟ್ ಕಿಲೋಮೀಟರ್ ಪರ್ ಅವರ್, ಇದಕ್ಕೂ ಸಹ ಕಿಲೋಮೀಟರ್ ಪರ್ ಅವರ್. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿತು. ಮುಂದಿನ ಎಪಿಸೋಡ್ ನಲ್ಲಿ ಅಂದ್ರೆ ಸಿಕ್ಸ್ತ್ ಎಪಿಸೋಡ್ ನಲ್ಲಿ ನಾವು ವೆಲಾಸಿಟಿ ಬಗ್ಗೆ ಯಾವ್ಯಾವ ರೀತಿಯ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಗಳು ಬರಬಹುದು ಅಂತಹ ಒಂದಿಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ ಗಳನ್ನ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಜೊತೆಗೆ ಸ್ಪೀಡ್ ಮತ್ತು ವೆಲಾಸಿಟಿ ಎರಡನ್ನೂ ಸಹ ಕ್ಲಬ್ ಮಾಡಿ ಕೊಟ್ಟಿರ್ತಾರೆ, ಅಂದ್ರೆ ಸ್ಪೀಡನ್ನು ಕೇಳಿರ್ತಾರೆ. ಸ್ಪೀಡ್ ಬಗ್ಗೆ ಇರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರ್ತವೆ, ಜೊತೆಗೆ ವೆಲಾಸಿಟಿ ಬಗ್ಗೆ ಇರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರ್ತವೆ. ಈ ರೀತಿ ಕ್ಲಬ್ ಆಗಿರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ ಗಳನ್ನು ಸಹ ನಾವು ಮುಂದಿನ ಎಪಿಸೋಡ್ ನಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಕಲಿಯೋಣ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಏನ್ ಮಾಡಬೇಕು ನಿಮಗೆ ಗೊತ್ತಿದೆ, ಲೈಕ್ ಮಾಡಬೇಕು, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕು. ತಕ್ಷಣ ನಿಮ್ಮ ಒಳ್ಳೆ ಒಪಿನಿಯನ್ ಸೇರಿಸಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಸಹ ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ.